ಮೇಷರಾಶಿಯವರಿಗೆ ಇವತ್ತು ಆರ್ಥಿಕ ಸ್ಥಿತಿಯಲ್ಲಿ ಒಳ್ಳೆಯ ಪ್ರಗತಿ ಕಾಣುವಂಥ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ಅಭಿಷ್ಟ ಫಲವನ್ನು ಕಾಣುವ ಲಕ್ಷಣಗಳಿದೆ ಇನ್ನು ಇವತ್ತಿನ ದಿನದಲ್ಲಿ ಹೊಸ ಹೊಸ ವ್ಯಕ್ತಿಗಳ ಪರಿಚಯದಿಂದಾಗಿ ನಿಮ್ಮ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವ ಯೋಗಾದಿಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ರಕ್ಷಣಾ ಇಲಾಖೆಯಲ್ಲಿರುವ ಪೊಲೀಸ್ ಇಲಾಖೆಯಲ್ಲಿರುವವರಿಗೆ ಪ್ರಮೋಷನ್ ಮತ್ತು ನಿಮ್ಮ ಸ್ಥಾನಮಾನಗಳಿಗೆ ಮೇಲಾಧಿಕಾರಿಗಳಿಂದ ಒಳ್ಳೆಯ ಪ್ರಶಂಸೆಗಳು ಬರುವಂಥ ಸಾಧ್ಯತೆ ಇದೆ ಮೇಷರಾಶಿಯವರು ಈ ದಿನ ಮಾಡಬೇಕಾದಂತಹ ದೇವತಾ ಪ್ರಾರ್ಥನೆ ನಾಗದೇವರಿಗೆ ಸೇವೆಯನ್ನು ಮಾಡಿ ಗುರು ಆರಾಧನೆಯನ್ನು ಮಾಡಿ ವೃಷಭ ರಾಶಿ ನಿಮ್ಮ ರಾಶಿಗೆ ಈ ದಿನ ಮಾತಾಪಿತೃಗಳ ಆರೋಗ್ಯದ ನಿಮಿತ್ತ ಚಿಂತನೆ ಮಾಡುವಂತಹ ಸಾಧ್ಯತೆ ಇದೆ ಪ್ರಯಾಣ ಮಾಡುವ ಅವಕಾಶಗಳು ಕಾಣಿಸ್ತಾ ಇದೆ ಅದಲ್ಲದೆ ವ್ಯಾಪಾರದಲ್ಲಿ ವ್ಯತ್ಯಾಸಗಳನ್ನು ಕಾಣುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ ರಾಜಕೀಯ ವ್ಯಕ್ತಿಗಳಿಗೆ ನಿಮ್ಮ ಇಷ್ಟಾರ್ಥಗಳ ಸಮಸ್ಯೆಗಳು ಸ್ವಲ್ಪ ಆಪಾದನೆಗಳು ಕೇಳಿಬರುವಂತಹ ಲಕ್ಷಣಗಳಿದೆ ವಾಹನ ಚಾಲಕರಿಗೆ ಒಳ್ಳೆಯ ಆದಾಯ ಆರ್ಥಿಕ ಸ್ಥಿತಿಯ ಪ್ರಗತಿ ಕಾಣುವ ಲಕ್ಷಣಗಳು ಉದ್ಯು ಚೆನ್ನಾಗಿರುತ್ತೆ ಇನ್ನು ಬೀದಿ ವ್ಯಾಪಾರಿಗಳಿಗೆ ಈ ದಿನ ಅನಿರೀಕ್ಷಿತವಾಗಿ ಉನ್ನತ ಉತ್ತಮ ಫಲವನ್ನು ಪಡೆದುಕೊಳ್ಳುವ ಯೋಗಗಳು ಚೆನ್ನಾಗಿ ಕಾಣಿಸ್ತಾ ಇದೆ ತಾವು ಮಾಡಬೇಕಾದ ಈ ದಿನದ ದೇವತಾ ಪ್ರಾರ್ಥನೆ ವಿಶೇಷವಾಗಿ ದುರ್ಗಾಪರಮೇಶ್ವರಿ ದೇವತಾ ಆರಾಧನೆಯನ್ನು ಮಾಡಿ ಮಿಥುನ ರಾಶಿ ನಿಮ್ಮ ರಾಶಿಗೆ ಈ ದಿನ ತುಂಬ ಜಾಗ್ರತೆಯಾಗಿರಬೇಕು ಅಷ್ಟಮದಲ್ಲಿ ಚಂದ್ರ ಸಂಚರಿಸುವಾಗ ಆಪಾದನೆಗಳು ಧನ ನಷ್ಟಗಳು ಆರೋಗ್ಯದ ವ್ಯತ್ಯಾಸ ನರ ಸಂಬಂಧಪಟ್ಟ ಸಮಸ್ಯೆ ಅಥವಾ ಉಷ್ಣಾಧಿಕ ಜ್ವರಕ್ಕೆ ಸಂಬಂಧಪಟ್ಟ ವ್ಯತ್ಯಾಸಗಳು ಕಾಣುವುದು ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯವಹಾರ ಇದ್ದರೂ ಅದನ್ನು ನೀವು ನಿರ್ಧರಿಸಿಕೊಳ್ಳುವಂತಹ ಅಥವಾ ಅದಕ್ಕೆ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ವಿಷಯದಲ್ಲಿ ವ್ಯತ್ಯಾಸಗಳು ಕಾಣುವ ಸಾಧ್ಯತೆ ಇದೆ ಹಾರ್ಡ್ವೇರ್ ವ್ಯವಹಾರ ಮಾಡುವವರಿಗೆ ವೈ ಸಂಪತ್ತಿನಲ್ಲಿ ವ್ಯತ್ಯಾಸಗಳು ಬಹಳ ಕಾಣುವ ಲಕ್ಷಣಗಳು ಕಾಣಿಸ್ತಾ ಇದೆ ಮಿಶ್ರಪ್ರದವಾದ ಫಲ ಮಿಥುನ ರಾಶಿಯವರಿಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ತಾವು ಮಾಡಬೇಕಾದ ಈ ದಿನದ ದೇವರ ಸೇವೆ ಶನಿದೇವರ ಸೇವೆಯನ್ನು ಮಾಡಿ ಮುಖ್ಯಪ್ರಾಣ ದೇವರಿಗೆ ವೀಳ್ಯದೆಲೆಯ ಮಾಲೆಯನ್ನು ಕೊಟ್ಟು ಮುಖ್ಯಪ್ರಾಣ ಆರಾಧನೆಯನ್ನು ಮಾಡುವುದು ಒಳ್ಳೆಯದು ಕರ್ಕಾಟಕ ರಾಶಿ ನಿಮ್ಮ ರಾಶಿಗೆ ಈ ದಿನ ಬಹಳ ಸಂತೋಷಪ್ರದವಾದಂತಹ ದಿನ ಗುರು ಆರಾಧನೆಯೋ ಅಥವಾ ಸಾರ್ವಜನಿಕ ಸಮಾರಂಭಗಳಲ್ಲಿಯೋ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಪ್ರಶಂಸೆಗೆ ಒಳಪಡುವಂತಹ ಒಳ್ಳೆಯ ಅವಕಾಶ ಇದೆ ನಿಮ್ಮ ಸ್ವಯಂಕೃತ ನಿರ್ಧಾರಗಳೆಲ್ಲವೂ ಕೈಗೂಡುವಂತಹ ಸಾಧ್ಯತೆಗಳಿದೆ ಆಹಾರ ವಿ ವಿಚಾರದಲ್ಲಿ ಅಥವಾ ಊಟೋಪಚಾರ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ಇರಬೇಕು ಮಕ್ಕಳ ವಿಷಯದಲ್ಲಿ ಈ ದಿನ ಸಂಭ್ರಮ ಸಂತೋಷದ ಆಚರಣೆಗಳು ಹಾಗೆ ಮಕ್ಕಳ ವಿಷಯದಲ್ಲಿ ಅಭಿಷ್ಟ ಫಲವನ್ನು ಪಡೆದುಕೊಳ್ಳುವ ನಿಮ್ಮ ತೀರ್ಮಾನವು ಅತೀ ಅದ್ಭುತವಾದ ತೀರ್ಮಾನ ಅಂತೇಳು ಮಾನಸಿಕವಾಗಿ ಸಂತೋಷ ಪಡುವಂತಹ ಒಳ್ಳೆಯ ದಿನ ಈ ದಿನಕ್ಕೆ ತಾವು ಮಹತ್ವ ಕೊಟ್ಟರೆ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಎಲ್ಲ ಯೋಗಗಳು ಈ ದಿನ ನಿಮ್ಮ ಪಾಲಿಗೆ ಉಂಟಾಗುತ್ತೆ ನೀವು ಎಳ್ಳೆಣ್ಣೆಯನ್ನು ಶನಿದೇವರಿಗೆ ಕೊಟ್ಟು ಶನಿ ಪೂಜೆಯನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ಇದೆ ಸಿಂಹರಾಶಿ ನಿಮ್ಮ ರಾಶಿಗೆ ಈ ದಿನ ಬಹಳಷ್ಟು ಸಾಲದಿಂದ ಮುಕ್ತಿಯಾಗುವುದು ಅಥವಾ ನಿಮ್ಮ ನಿಂತ ಕೆಲಸವನ್ನು ಒಳ್ಳೆಯ ಆಪ್ತರೊಂದಿಗೆ ವಿನಿಮಯ ಮಾಡಿಕೊಳ್ಳುವ ವಿಚಾರಗಳ ಬಗ್ಗೆ ಚಿಂತನೆ ಮಾಡುವುದು ಹಾಗೆ ನಿಂತ ಮನೆಯ ಕೆಲಸವನ್ನು ಪುನರಪಿ ಪ್ರಾರಂಭಗೊಳಿಸುವಂತಹ ಪ್ರಾ ಸಾಧನೆ ಮಾಡುವುದು ಅಥವಾ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶಗಳು ಸಿಂಹರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಚೆನ್ನಾಗಿರುವಂತಹ ಸಮಯ ಸಮಯಕ್ಕೆ ಮಹತ್ವ ಕೊಡಿ ಸಾಧನೆಗೆ ಮಹತ್ವ ಕೊಡಿ ಇಷ್ಟಾರ್ಥ ಪಡೆದುಕೊಳ್ಳುವ ಯೋಗ ನಿಮ್ಮ ಪಾಲಿಗೆ ಉಂಟಾಗುತ್ತೆ ತಾವು ಈ ದಿನ ಮಾಡಬೇಕಾದಂತಹ ದೇವರ ಸ್ಮರಣೆ ಮಹಾಗಣಪತಿಯ ಆರಾಧನೆ ಗಣಪತಿಯ ಸೇವೆಯನ್ನು ಮಾಡಿ ಗುರು ಪಾದಪೂಜೆಯನ್ನು ಮಾಡುವುದರಿಂದ ಒಳ್ಳೆಯ ಇಷ್ಟಾರ್ಥ ಸಿದ್ಧಿ ಕನ್ಯಾರಾಶಿ ನಿಮ್ಮ ರಾಶಿಗೆ ಈ ದಿನ ಮಕ್ಕಳ ವಿಷಯದಲ್ಲಿಯೋ ಪ್ರಯಾಣದಲ್ಲಿಯೋ ಸ್ವಲ್ಪ ಅಡಚಣೆಗಳನ್ನು ಕಾಣುವಂತಹ ಸಾಧ್ಯತೆ ಇದೆ ದೂರ ಸ್ಥಳ ಪ್ರಯಾಣ ಯೋಗಾದಿಗಳು ಉಂಟಾಗುತ್ತೆ ಬಂಧುಗಳೊಂದಿಗೆ ಒಳ್ಳೆಯ ಸಂಭ್ರಮಾಚರಣೆಯನ್ನು ಮಾಡಿಕೊಳ್ಳುವ ಸಾಧ್ಯತೆಗಳು ಇದೆ ವ್ಯಾಪಾರಿಗಳಿಗೆ ವ್ಯವಹಾರವು ಚೆನ್ನಾಗಿದ್ದರೂ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಸಮಯ ವ್ಯತ್ಯಾಸವಿರುವುದರಿಂದ ಧನನಷ್ಟ ಕಾಣುವಂತಹ ಸಾಧ್ಯತೆಗಳು ಇದೆ ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ದಿನ ನಿಮ್ಮ ವಿದ್ಯಾರ್ಥಿಗಳ ಮುಖೇನವಾಗಿ ನಿಮಗೆ ಒಳ್ಳೆಯ ಹೆಸರು ನಾಮಾಂಕಿತವಾದ ಸಂತೋಷವಾದ ಅನುಭವಗಳನ್ನು ಅಥವಾ ಪ್ರಶಂಸೆಗಳನ್ನು ಕೇಳಿ ಬರುವ ಸಾಧ್ಯತೆಗಳಿದೆ ಅವಿವಾಹಿತರಿಗೆ ವಿವಾಹದ ಬಗ್ಗೆ ಗೌಪ್ಯವಾದಂತಹ ಯುವಕ ಯುವತಿಯರಿಗೆ ಪ್ರೇಮ ಪ್ರಕರಣದ ಬಗ್ಗೆ ಚಿಂತೆ ಮಾಡುವ ಸಾಧ್ಯತೆಗಳು ಈ ದಿನ ಕಾಣಿಸ್ತಾ ಇದೆ ಅದರಿಂದ ಸರಿಯಾಗಿ ತಿಳಿದು ಹೆಜ್ಜೆ ಇಟ್ಟರೆ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಈ ದಿನ ಉಂಟಾಗುತ್ತೆ ತಾವು ಮಾಡಬೇಕಾದದ್ದು ಇವತ್ತು ನಾಗದೇವರ ಸ್ಮರಣೆ ಹಾಗೆಯೇ ವಿಶೇಷ ಆದಿತ್ಯ ಹೃದಯ ಪಾರಾಯಣ ಮಾಡುವುದು ನಿಮ್ಮ ಪಾಲಿಗೆ ಒಳ್ಳೆಯದು